ವೆಲ್ಕಮ್ ಬ್ಯಾಕ್. ಕೊರೋನಾ ಭೀತಿಯ ನಡುವೆ ಇದೀಗ ಅಂಫಾನ್ ಚಂಡಮಾರುತ ಈಶಾನ್ಯ ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ಹೊಡಿತಾ ಇದೆ. ಬಿಕಾಸ್ ಮಗದೊಂದು ಸಮಸ್ಯೆ ನೋಡ್ತಿರುವಂಥ ದೃಶ್ಯ. ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವಂಥ ವಾಯುಭಾರ ಕುಸಿತ, ಹಾಗಾಗಿ ಅಂಫಾನ್ ಚಂಡಮಾರುತದ ಅಬ್ಬರ ಜೋರಾಗಿದೆ. ಕೋಲ್ಕತ್ತಾ ಸೇರಿದಂತೆ ಈಶಾನ್ಯ ಭಾರತದ 5 ರಾಜ್ಯಗಳಿಗೆ ಅಪ್ಪಳಿಸೋದಕ್ಕೆ ರೆಡಿಯಾಗಿದೆ. ಈಶಾನ್ಯ ಕರಾವಳಿ ಗಡಿಯಿಂದ ಸುಮಾರು 630 ಕಿಲೋಮೀಟರ್ ದೂರದಲ್ಲಿರುವಂಥ ಅಂಫಾನ್ ಕರಾವಳಿಗೆ ಅಪ್ಪಳಿಸಿದರೆ 110-150 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವಂಥ ಸಾಧ್ಯತೆ ಇದೆ. ಪರಿಣಾಮ ಕೋಲ್ಕತ್ತಾ, ಒಡಿಶಾ ಸೇರಿದಂತೆ 5 ರಾಜ್ಯಗಳು ಈಶಾನ್ಯ ಭಾರತದಲ್ಲಿ ಭಾರಿ ಅನಾಹುತ ಆಗುತ್ತೆ. ಕೆಲವೇ ನಿಮಿಷಗಳ ಹಿಂದೆ ಶುರುವಾದದ್ದಿದು, ಅದರ ದೃಶ್ಯಾವಳಿ ತೋರಿಸ್ತಾ ಇದ್ದೀವಿ ನಾವು. ಇದ್ಯಾವುದೋ ಹಳೇದಾಗ್ತಿರೋದಲ್ಲ, ಇದು ಅಂಫಾನ್ ಅಬ್ಬರ ಶುರುವಾಗಿರುವ ದೃಶ್ಯ. ಕೆಲವೇ ಕ್ಷಣದ ಹಿಂದೆ ಈಗ ಬಂದಿರುವಂಥ ಫ್ರೆಶ್ ವಿಜುವಲ್ಸ್ ಅದು. ಈಗಾಗಲೇ ಕೋಲ್ಕತ್ತಾದಲ್ಲಿ ಗುಡುಗು ಸಹಿತ ಭಾರಿ ಮಳೆ ಆಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ 300,000 ಜನರನ್ನು ಈಗಾಗಲೇ ಸ್ಥಳಾಂತರ ಮಾಡಲಾಗಿದೆ. ಪೂರ್ವ ಕರಾವಳಿ ಅಂಡಮಾನ್ ನಿಕೋಬಾರ್ನಲ್ಲೂ ಕೂಡ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ, ಈಗಾಗಲೇ ಶುರುವಾಗಿದೆಯಂತೆ. ಇದರ ಪರಿಣಾಮ ಕರ್ನಾಟಕದ ಮೇಲೂ ಗ್ಯಾರಂಟಿ ಆಗುತ್ತೆ. ಏಕೆಂದರೆ ಇವತ್ತು ಮತ್ತು ನಾಳೆ ಕರಾವಳಿಯ ಕೆಲವು ಪ್ರದೇಶ ತೀರದಲ್ಲಿ ಸೇರಿದಂತೆ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುತ್ತೆ. ಅಂಫಾನ್ ಸೈಕ್ಲೋನ್ ಇದೀಗ ಅಪ್ಪಳಿಸೋದಕ್ಕೆ ರೆಡಿಯಾಗಿದೆ. ಈಶಾನ್ಯ ಭಾರತದ 5 ರಾಜ್ಯಗಳ ಮೇಲೆ ಈಗಾಗಲೇ ಕೋಲ್ಕತ್ತಾದಲ್ಲಿ ಗುಡುಗು ಸಹಿತ ಭಾರಿ ಮಳೆ ಆಗ್ತಾ ಇದೆ. ಒಡಿಶಾ, ಪಶ್ಚಿಮ ಬಂಗಾಳ ಸೇರಿದಂತೆ 5 ರಾಜ್ಯಗಳ ಮೇಲೆ ಇದರ ಎಫೆಕ್ಟ್, ಅದರ ಮಗದೊಂದು ಭಾಗದ ಎಫೆಕ್ಟ್ ಕರ್ನಾಟಕದ ಕರಾವಳಿ ಮೇಲೂ ಕೂಡ ಆಗುತ್ತೆ. ಹಾಗಾಗಿ ಇವತ್ತು ಕರ್ನಾಡಲ್ಲೂ ಕೂಡ ಮಳೆಯಾಗುವ ಸಾಧ್ಯತೆ ಮೀನುಗಾರಿಕೆ ಈಗಾಗಲೇ ಎಚ್ಚರಿಕೆ ಕೊಡಲಾಗಿದೆ. ಮತ್ತೀಗ ಆ ಭಾಗದಲ್ಲಿ ಪಶ್ಚಿಮ ಬಂಗಾಳದಂತೆ 300,000 ಅಧಿಕ ಮಂದಿಯನ್ನು ಸ್ಥಳಾಂತರ ಮಾಡಲಾಗಿದೆ. ಬಿಕಾಸ್ ಗಂಟೆಗೆ 160-150 ಕಿಲೋಮೀಟರ್ ಸ್ಪೀಡಲ್ಲಿ ಬೀಸ್ತಾ ಇದೆ ಅಂದರೆ ಹೊಡೆತ ಸರಿಯಾಗೇ ಇರುತ್ತೆ. ಸೊ ಹಾಗಾಗಿ ಗುಡುಗು ಸಹಿತ ಮಳೆ, 120 ಕಿಲೋಮೀಟರ್ ವೇಗದಲ್ಲಿ ಅಂಫಾನ್ ಈಗಾಗಲೇ ಎಂಟ್ರಿ ಕೊಟ್ಟಾಗಿದೆ. ಅದರ ಫ್ರೆಶ್ ವಿಜುವಲ್ಸ್ ನಾವು ತೋರಿಸ್ತಾ ಇದೀವಿ ನಿಮಗೆ. At this point of time, so we need, you know, some more.